ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ಆಚರಿಸುವ ವ್ರತ ವರಮಹಾಲಕ್ಷ್ಮಿ ವ್ರತ. ಈ ದಿನ ವ್ರತ ಆಚರಿಸಿದರೆ ಅಷ್ಟಲಕ್ಷ್ಮಿಯರು ಅಷ್ಟೈಶ್ವರ್ಯಗಳು ಒಲಿಯುವವು. ಜಗದೋದ್ಧಾರಕ್ಕಾಗಿ ಪಾರ್ವತಿ ಮಾತೆಗೆ ಪರಮೇಶ್ವರರು ಸೂಚಿಸಿದ ವ್ರತ ಎಂಬ ನಂಬಿಕೆ. ಹಾಗೆಯೇ ಮಗಧ ದೇಶದ ಚಾರುಮತಿ ಎಂಬ ಹೆಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಕನಸಿನಲ್ಲಿ ಬಂದು ಈ ದಿನ ವ್ರತ ಆಚರಿಸಿದರೆ ಇಷ್ಟಾರ್ಥ ನೆರವೇರುವುದೆಂದು ಹೇಳಿದರೆಂಬ ಪ್ರತೀತಿ. ಮಹಾಲಕ್ಷ್ಮಿಯನ್ನು ಅಲಂಕರಿಸಿ ಅಷ್ಟೈಶ್ವರ್ಯಕ್ಕಾಗಿ ಪೂಜಿಸಿ ವಿಶೇಷ ಅಡುಗೆಯೊಂದಿಗೆ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಒಟ್ಟಾಗಿ ಉಣ್ಣುವ ಸಂಭ್ರಮ ಪಡುವ ಹಬ್ಬ. ಈ ಹಬ್ಬದಡುಗೆಗೆ ಹೋಳಿಗೆ ಮಾಡೋಣ. ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಪ್ರತಿ ಸ್ಟೆಪ್ಸ್ನ ಕೆಲವು ಟಿಪ್ಸೊಂದಿಗೆ ಹೇಳ್ತೀನಿ. ಹೊಸದಾಗಿ ಮಾಡೋರು ಅಚ್ಚುಕಟ್ಟಾಗಿ ಮಾಡಬಹುದು. ನಾನು ತೋರಿಸೋ ಹಾಗೆ ಮಾಡಿ ಮೃದುವಾದ ಹೋಳಿಗೆ ಮಾಡೋದು ಎಷ್ಟು ಸುಲಭ ಅಂತ ನೋಡಿ. ಹೋಳಿಗೆ ಮಾಡೋಕ್ಕೆ ಮೊದಲು ಹೋಳಿಗೆ ಇಟ್ಟು ಅಥವಾ ಕಣಕ ರೆಡಿ ಮಾಡ್ಕೊಳ್ಳೋಣ. ಮುಕ್ಕಾಲು ಕಪ್ ಚಿರೋಟಿ ರವೆಗೆ ಕಾಲು ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ. ಬರೀ ರವೆಯಲ್ಲೂ ಅಥವಾ ಬರೀ ಮೈದಾನೂ ಹಾಕಿ ಮಾಡ್ಬೋದು, ಆದರೆ ಎರಡೂ ಬೆರೆಸಿದ್ರೆ ಇನ್ನೂ ಚೆಂದ. ಒಂದು ಅಗಲ ಪಾತ್ರೆಯಲ್ಲಿ ಚಿರೋಟಿ ರವೆ, ಮೈದಾ, ಸ್ವಲ್ಪ ಅರಿಶಿನ, ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ತೆಳ್ಳಿಗೆ ಹಾಗೂ ಮೆತ್ತಗೆ ಬರುವ ಹಾಗೆ ಕಲಸಿ. ಸ್ವಲ್ಪ ಅಂಟಾಗಿರಲಿ, ಹೋಳಿಗೆ ಹೂವಿನ ಹಾಗೆ ಪದ್ರ ಪದ್ರವಾಗಿ ಬರಬೇಕು ಅಂದರೆ ಈ ಹಿಟ್ಟು ಸಾಫ್ಟಾಗಿರಬೇಕು. 3 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು 5-6 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಕಣಕ ಮುಳುಗು ತನಕ ನೀರು ಹಾಕಿ ಅರ್ಧ ಗಂಟೆ ಮುಚ್ಚಿಡಿ. ನೀರು ಬಗ್ಸಿ ಮತ್ತೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾದ್ಕೊಳ್ಳಿ. ಈ ಹಿಟ್ಟು ಸಾಫ್ಟಾಗಿದ್ದಷ್ಟು ಹೋಳಿಗೆ ಮೃದುವಾಗಿ ಬರುತ್ತೆ. ಈ ಹಂತದಲ್ಲೇ ಈ ಹಿಟ್ಟನ್ನು 3 ಅವರ್ ನೆನೆಸಿಟ್ಟು ಹೋಳಿಗೆಗೆ ಉಪಯೋಗಿಸ್ಕೋಬೋದು. ಆದರೆ ನಾನು ಇದನ್ನು ಮಿಕ್ಸಿಲಿ 1 ನಿಮಿಷ ಪಲ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಪಲ್ಸ್ ಮಾಡೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಲೇಯರ್ ಬಿರುಕು ಬಿಡದ ಹಾಗೆ ಇರಲಿ ಅಂತ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ 2-3 ಗಂಟೆ ಮುಚ್ಚಿಟ್ಬಿಡಿ. ಈಗ ಹೂರ್ಣ ಮಾಡೋಣ. ಹೂರ್ಣಕ್ಕೆ ನಾನು 1 ಕಪ್ ತೊಗರಿ ಬೇಳೆಗೆ 1¼ ಕಪ್ ಬೆಲ್ಲ, 1/2 ಕಪ್ ಕಾಯಿ ತುರಿ, ಹಾಗೆ ಏಲಕ್ಕಿ ಮತ್ತು ಉಪ್ಪು, 1 ಚಿಟಿಕೆಯಷ್ಟು ಉಪ್ಪು. ಮೊದಲಿಗೆ ಏಲಕ್ಕಿ ಸಿಪ್ಪೆ ತೆಗೆದು ಕುಟ್ಕೊಳ್ಳಿ. ಈಗ ಒಂದು ಅಗಲ ಪಾತ್ರೆಯಲ್ಲಿ 1.5-2 ಲೀಟರ್ ನೀರು ಹಾಕಿ ನೀರು ಕುದಿಯುವಾಗ ತೊಳೆದ ತೊಗರಿ ಬೇಳೆ ಹಾಕಿ ಬೇಯಿಸಿ. 1/2 ಟೀಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಮುಚ್ಚಳ ಹಾಕಬೇಡಿ, ಹಾಗೆ ಆಗಾಗ ಚೆಕ್ ಮಾಡ್ತಾ ಇರಿ ಬೇಳೆ ಬೆಂದಿದೆಯಾ ಅಂತ. ಬೇಳೆ ಬೆಂದಿದೆ, ತುಂಬ ಮೆತ್ತಗಾಗಬಾರ್ದು, ಹಾಗೆ ದಿಂಡಿರಬಾರ್ದು. ಈಗ ಇದನ್ನು ಒಂದು ತೂತಿನ ಬಟ್ಟಲ್ ಮೂಲಕ ಒಂದು ಪಾತ್ರೆ ಒಳಕ್ಕೆ ಬಗ್ಸಿ ಈ ನೀರಿನ ಹೋಳಿಗೆ ಸಾರಿಗೆ ಉಪಯೋಗಿಸೋಣ. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ನೀರನ್ನ ಬೇಳೆ ಬೇಯಿಸಿದ ಪಾತ್ರೆಗೆ ಫಿಲ್ಟರ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ಮಾಡೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ತೆಗಿಬಹುದು. ಬೆಲ್ಲದ ನೀರನ್ನ 1.5 ನಿಮಿಷ ಕುದಿಸಿ ಕಾಯಿ ತುರಿ ಹಾಕಿ ಅದನ್ನು 1 ನಿಮಿಷ ತಿರುಗಿಸ್ಕೊಂಡು ಬೇಯಿಸಿದ ಬೇಳೆನ ಸೇರಿಸ್ತಾ ಇದ್ದೀನಿ. ಈಗ ಏಲಕ್ಕಿ ಪುಡಿ ಮತ್ತೊಂದು ಚಿಟಿಕೆ ಉಪ್ಪು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಜೊತೆ 5-8 ನಿಮಿಷ ಮಂದ ಉರಿಯಲ್ಲಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಿ. ಹೀಗೆ ಬೆಲ್ಲದ ಪಾಕ ಜೊತೆ ಬೇಳೆನ ಸ್ವಲ್ಪ ಹೊತ್ತು ಬೇಯಿಸಿದರೆ ಹೋಳಿಗೆ ಬೇಗ ಕೆಡಲ್ಲ. 10-15 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತೀರಾ, ಬೇಳೆನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಹೂರ್ಣ ರೆಡಿಯಾಗಿದೆ. ನಿಂಬೆಹಣ್ಣಿನ ಗಾತ್ರದ ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಳ್ಳಿ.
ಅಂಗೈಗೆ ಸ್ವಲ್ಪ ಎಣ್ಣೆ ಸವರಿ ನೆನೆಸಿಟ್ಟಿದ್ದ ಹಿಟ್ಟನ್ನ ತಗೊಂಡು ಮೆಲ್ಲಗೆ ಅಗಲ ಮಾಡಿ ಮಧ್ಯೆ ಹೂರಣ ಇಟ್ಟು ಕ್ಲೋಸ್ ಮಾಡಿ ಎಲ್ಲ ಕಡೆಯಿಂದ ಕವರ್ ಮಾಡಿ ಹೂರಣದ ಮುಕ್ಕಾಲಷ್ಟು ಹಿಟ್ಟು ತಗೊಳ್ಳಿ ಜಾಸ್ತಿ ತಗೊಂಡ್ರೆ ಹೋಳಿಗೆ ಮಾಡಿದ ಮೇಲೆ ಸೈಡ್ಸ್ ಬಂದ್ಬಿಡುತ್ತೆ ಈ ತರ ನೀಟಾಗಿ ಹೂರಣ ಕಾಣದ ಹಾಗೆ ಕವರ್ ಮಾಡಿ ನಾನು ಹೋಳಿಗೆ ಮಾಡಕ್ಕೆ ಹೋಳಿಗೆ ಪೇಪರ್ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸವರಿ ಸ್ಟಫ್ ಮಾಡಿರೋ ಈ ಉಂಡೆ ಇಟ್ಟು ಸ್ವಲ್ಪ ಅಗಲಕ್ಕೆ ತಟ್ಕೊಳ್ಳಿ ಇದರ ಮೇಲೆ ಹಾಗೆ ಒಂದು ಎಣ್ಣೆ ಸವರಿರೋ ಪಾಲಿಥಿನ್ ಶೀಟ್ ಹಾಕಿ ಮೆಲ್ಲಗೆ ಬೆರಳಿನಿಂದ ತಟ್ಟಿ ಹಾಗೆ ಅಗಲಕ್ಕೆ ತಿಡ್ಕೊಳ್ಳಿ ಬೇಕಾದ ಆಕಾರ ಬರೋವರೆಗೂ ತಿಡಿ ಇದೆ ಎಳತೆಯಲ್ಲಿ ಬೇಳೆ ಬೆಲ್ಲ ಮಾತ್ರವೇ ಹಾಕಿ ಮಾಡಿದ್ರೆ 10 ರಿಂದ 12 ಹೋಳಿಗೆ ಮಾಡಬಹುದು ತಿಡಿದಾದ ಮೇಲೆ ಮೆಲ್ಲಗೆ ಪಾಲಿಥಿನ್ ಶೀಟ್ನ ಮೇಲೆತ್ತಿ ಬಿಡಿ ಬಿಸಿ ಹೆಂಚಿನ ಮೇಲೆ ಹೋಳಿಗೆ ಕವರ್ ಸಮೇತ ಹಾಕಿ ನಿಧಾನವಾಗಿ ಕವರ್ ಮೇಲೆ ತೆಗೆದು ಎರಡು ಬದಿ ಕೆಂಪಾಗುವವರೆಗೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ ಎರಡು ಬದಿ ಕೆಂಪಕ್ಕೆ ಸುಟ್ಟಿರೋ ಈ ಹೋಳಿಗೆ ಇಷ್ಟು ಚೆನ್ನಾಗಿ ಮೆತ್ತಗೆ ಪದರ ಪದರವಾಗಿ ಬಂದಿದೆ ನೋಡಿ ಮಡಚಿ ಹೆಂಚಿನಿಂದ ತೆಗೆದು ಬಿಡಿ ಲಟ್ಟಣಿಗೆಯಿಂದ ಹೋಳಿಗೆ ಹೇಗೆ ತಿಡೋದು ಅಂತ ತೋರಿಸ್ತೀನಿ ಮೊದಲು ಲಟ್ಟಣಿಗೆಗೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ ಹೋಳಿಗೆ ಪೇಪರ್ ಮೇಲೆ ಈ ಉಂಡೆ ಇಟ್ಟು ಸ್ವಲ್ಪ ತಟ್ಕೊಳ್ಳಿ ಈಗ ಲಟ್ಟಣಿಗೆಯಿಂದ ಮೆಲ್ಲಗೆ ಹಗುರವಾಗಿ ಯಾವ ಆಕಾರ ಬೇಕೋ ಎಷ್ಟು ಅಗಲ ಬೇಕೋ ತಿಡ್ಕೊಳ್ಳಿ ಈ ಹೂರಣ ರುಬ್ಲಿಕ್ಕೆ ವೆಟ್ ಗ್ರೈಂಡರ್ ಅಥವಾ ಹೊರಳಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಮಿಕ್ಸಿಗೆ ಹಾಕೊಂಡಿದ್ದೀನಿ ತಿಡಿದ ಮೇಲೆ ಮೊದಲು ಹೋಳಿಗೆ ಸುಟ್ಟ ಹಾಗೆ ಎರಡು ಬದಿ ಎಣ್ಣೆ ಅಥವಾ ತುಪ್ಪ ಹಾಕಿ ಕೆಂಪಗೆ ಸುಡಿ ಬಿಸಿ ಹೋಳಿಗೆನ ಒಂದರ ಮೇಲೆ ಒಂದು ಹಾಕಬಾರದು ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಒಂದು ಪೇಪರ್ ಮೇಲೆ ಹಾಕಿ ಆರಿದ ಮೇಲೆ ಜೋಡಿಸ್ಕೊಳ್ಳಿ ನೋಡಿ ಎಷ್ಟು ಮೃದುವಾಗಿ ಪದರ ಪದರವಾಗಿ ಬಂದಿದೆ ಈ ಹೋಳಿಗೆ ಈಗ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರು ಹಣ್ಣು ಸಿಗ್ತಾ ಇರೋದ್ರಿಂದ ಸೀಕರಣೆ ಮಾಡ್ತಾ ಇದೀನಿ ಹೋಳಿಗೆ ಸೀಕರಣೆ ಕಾಂಬಿನೇಷನ್ ತುಂಬಾ ಟೇಸ್ಟಿ ನಾನು ಎರಡು ಹಣ್ಣಾಗಿರೋ ಮಾವಿನ ಹಣ್ಣು ಕೈಯಲ್ಲೇ ಕಿವಿಚಿ ರಸ ಹಿಂಡ್ಕೊಂಡು ಸಣ್ಣದಾಗಿ ಹೆಚ್ಚಿದ ಒಂದು ಬಾಳೆಹಣ್ಣು ಫಸ್ಟ್ ಅರ್ಧ ಸೇರಿಸಿದ್ದೀನಿ ಆಮೇಲೆ ಏಲಕ್ಕಿ ಪುಡಿ ಅವಶ್ಯಕತೆ ಇದ್ದರೆ ಮಾತ್ರ ಸಕ್ಕರೆ ಹಣ್ಣು ಸ್ವೀಟ್ ಇದ್ದರೆ ಸಕ್ಕರೆ ಹಾಕೊಳ್ಳೋಷ್ಟಿಲ್ಲ ಕಡೆಗೆ ಬಾಳೆಹಣ್ಣು ಹಾಕ್ತಾ ಇದ್ದೀನಿ ಹೋಳಿಗೆ ಸೀಕರಣೆ ಅಥವಾ ಬಿಸಿ ಹಾಲು ತುಪ್ಪದ ಜೊತೆ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ